ಪಾರ್ಥ ಸುಕುಮಾರ, ನಿನ್ನ ಬಲುಮೆಗೆ ನಿಜಕ್ಕೂ ಯಾರೂ ಸರಿಯಿಲ್ಲ. ಅಂತಹ ಪರಾಕ್ರಮವನ್ನು ಈ ಕಾಲದಲ್ಲಿ ತೋರಿಸ್ತಾ ಇದ್ದೀಯ. ಆ ದೃಷ್ಟಿಯಲ್ಲಿ ವಿಚಾರ ಮಾಡುವಾಗ ನಿನಗೆ ಜನ್ಮ ಕೊಟ್ಟಂತಹ ಆ ಪಾರ್ಥ ಪ್ರಯೋಜನಕ್ಕೆ ಬಾರದ. ನೂರಾರು ಮಕ್ಕಳಿಗೆ ತಂದೆ ತಾಯಿಗಳು ಜನ್ಮ ಕೊಡುವುದರ ಬದಲಾಗಿ ನಿನ್ನಂತಹ ಒಬ್ಬ ಮಗನಿಗೆ ಜನ್ಮ ಕೊಟ್ಟರೆ ತಂದೆ ತಾಯಿಗಳ ಜನ್ಮ ಸಾರ್ಥಕ ಎನ್ನುವ ಹಾಗೆ ಭಾವಿಸಬೇಕು. ಆ ದೃಷ್ಟಿಯಲ್ಲಿ ವಿಚಾರ ಮಾಡುವಾಗ ಆ ಪಲುಗಳ ಜನ್ಮ ಸಾರ್ಥಕ ಎನ್ನುವ ಹಾಗೆ ಭಾವಿಸ್ತಾ ಇದ್ದೇನೆ. ಹುಡುಗ, ವಿರೋಧ ಪಕ್ಷದಿಂದ ಬಂದವ ನೀನು. ಈ ಪಕ್ಷದ ನಾಯಕನಾದಂತಹ ನಾನು ವಿಶೇಷವಾಗಿ ನಿನ್ನನ್ನು ಹೊಗಳ್ತಾ ಇದ್ದೇನೆ. ಇದರ ಅರ್ಥ ಗುಣಕ್ಕೆ ಮತ್ಸರ ಇಲ್ಲ. ಈಗ ಹೊಗಳಿದ ಮಾತ್ರಕ್ಕೆ ಹಿಗ್ಗಬೇಡ. ನನ್ನನ್ನು ಗೆಲ್ಲಕ್ಕೆ ನಿನಗೆ ಆಗ್ತದೆ ಎನ್ನುವ ಹಾಗೆ ಭಾವಿಸಬೇಡ. ಎಳೆಯ ಹುಡುಗ ನೀನು, ನೀನು ಬರಬೇಡ. ಬದಲಾಗಿ ನಿನ್ನಪ್ಪನನ್ನೋ ನಿನ್ನ ದೊಡ್ಡಪ್ಪನನ್ನೋ ಯುದ್ಧಕ್ಕೆ ಕಳುಹಿ ಕೊಡು. ಬಂದರೆ ಅವರು ನನ್ನನ್ನು ಗೆಲ್ತಾರೆ ಎಂಬ ಅರ್ಥ ಅಲ್ಲ. ನನಗೆ ಹೊಡಿಲಿಕ್ಕೆ ಆಗದೆ ಇದ್ರು ಹೊಡೆಸಿಕೊಳ್ಳುವಷ್ಟು ಅಗಲದ ಬೆನ್ನು ಅವರಿಗುಂಟು. ನಾನು ಒಂದು ಮಾತು ಸತ್ಯ ನೀನು ಹೇಳಿದ್ದು. ಯಾವುದು? ಪ್ರಯೋಜನಕ್ಕೆ ಬಾರದ ನೂರಾರು ಮಕ್ಕಳಿಗಿಂತ ವಿಕ್ರಮಿ ಒಬ್ಬ ಮಗ ಸಾಕು ಎಂದು. ನನಗೆ ನಿಮ್ಮ ಬಗ್ಗೆ ನೋವೇ ಅದು. ಯಾಕೆ? ನೂರಾರು ಮಕ್ಕಳೇನೋ ಇದ್ದದ್ದು ನಿಜ. ಇಲ್ಲಿಯವರೆಗೆ ಹಿರಿಯರಿಂದ ಒಬ್ಬರೇ ಒಬ್ಬರು ಶಹಬಾಸ್ ಎನಿಸಿಕೊಂಡವರಲ್ಲ. ನಾನು ಒಬ್ಬವನ ಆದ್ರೆ ಏನು ಅದನ್ನು ಹೇಳಿಸಿಕೊಂಡಿದ್ದೇನೆ. ಆದರೆ ದೂರಕ್ಕೆ ಸಲ್ಲ ಎನ್ನುವುದಕ್ಕೆ ಕಾರಣ ಎಳೆಯವ ಹುಡುಗ ಎನ್ನುವ ಕಾರಣದಿಂದ ಅಲ್ವೇ ನಾನು ಅಣುಗನಾದರೇನು. ಬಾಣಕ್ಕೆ ಅಣುಗತನವಿಲ್ಲ. ಪ್ರತ್ಯಕ್ಷ ನೋಡು ನನ್ನ ಬಾಣದ ಪ್ರಯೋಗ. ಅಬ್ಬಾನಿಲ್ಲ ಅಹಂಕಾರವೇ ಬಾ ಮುಂದೆ. ಸಿಕ್ಕಿದ ನನ್ನ ಸೇರಿಗೆ ಯುದ್ಧದಲ್ಲಿ ಮುಂದಾದ ಸುಯೋಧನ ಕಂಡಿದ್ದೇನೆ. ಹೋಮ ವಗ್ನಿಗೆ ಅಭಿಮನ್ಯು ಎಂಬ ಹೆಸರು ಕೊಡಬಹುದಾಗಿದೆ. ಅಂಥ ಗುಣ ಸ್ವಭಾವವನ್ನು ಮೆರೆಸುತ್ತಾ ಮುಂದೆತ್ತಿ ಬಂದಿದ್ದೀಯ. ನಮ್ಮರಸ ಸೋತ. ನಮ್ಮರಸ ಅಂತೇನು, ಯಾರಾದರೂ ನಿನ್ನ ಹತ್ರ ಸೋಲ್ಲೇಬೇಕು. ನಾವು ಸೋತವರಪ್ಪ, ಯಾಕೆ ಬಲ್ಲಯ್ಯ? ನಾವು ಸೋತದ್ದು ಯಾರಿಗೆ ಅಂತ ಮಾಡಿದೆ? ಯಾರಿಗೆ? ನಿನ್ನ ಸಾಮರ್ಥ್ಯಕ್ಕೆ ಅಂತ ನೀ ತಿಳಿದದ್ದಿದ್ರೆ ಅದು ನಿನ್ನ ಬುದ್ಧಿಯ ಎಳಸುತನದ ದ್ಯೋತಕವಾದಿ. ಹಾಗೆ ತಿಳಿಯಲೇ ಇಲ್ಲ, ಯಾಕೆಂದ್ರೆ ಯುದ್ಧವೇ ಆಗಲಿಲ್ಲ. ಅದಕ್ಕಾಗಿ ಅಲ್ಲ. ಯಾಕೆ ಎಂಬುದು ಗೊತ್ತಾಗಲಿಲ್ಲ. ಕಾರಣ ಉಂಟಪ್ಪ. ಏನು? ಒಬ್ಬ ಮುದುಕ ಸತ್ತ ಅಂತಾದ್ರೆ ಮುದುಕನೊಬ್ಬನೇ ಸತ್ತ ಹಾಗೆ, ಒಬ್ಬ ಹುಡುಗ ಸತ್ತ ಅಂತಂದ್ರೆ ಒಂದು ವಂಶವ ನಿರ್ವಂಶವಾದ ಹಾಗೆ. ಸರಿ. ಆದ್ರಿಂದಲೇ ಶಿಶುಹತ್ಯೆಯನ್ನು ಭ್ರೂಣ ಹತ್ಯೆಯನ್ನು ಮಹಾಪಾತಕ ಅಂತ ಸಂಬೋಧಿಸಿದ್ರೆ ಹೊರತು ನಿರ್ಣಯಿಸಿದ್ರೆ ಹೊರತು ಮುದುಕರ ವಧೆಯನ್ನು ಪಾತಕ ಅಂತ ಹೇಳಲಿಲ್ಲ. ನಾವು ಸೋತದ್ದು ಆ ಒಂದು ವಾಕ್ಯಕ್ಕೆ. ಆದ್ರೆ ಯುದ್ಧ ಸನ್ನದ್ಧನಾಗಿ ನಿಂತಂತ ನಿನ್ನನ್ನು
ಒಂದಿನಿತು ಕರುಣೆಯಿಂದ ನೋಡ್ಬೇಕಾದಂತ ಅವಶ್ಯಕತೆ. ಈ ರಣಧಾರಣೆಯಲ್ಲಿ ಯೋಧನ್ಯಾಯನ ನನ್ನ ಪಾಲಿಗೆ ಖಂಡಿತವಾಗಿಯೂ ಇಲ್ಲ ಎನ್ನುವುದನ್ನು ಮರೆಮಾತದಿರು, ಮರೆಯದಿರು. ಇದು ನೋಡು ನನ್ನ ಶರವ್ರಾತವನ್ನು ಶಂಬರನೆ ಶಿಶುತನದಲ್ಲಿ ಶಂಬರನೆ ಮಸುರನ ಹಸುಗೊಳ್ಳನ ಸ್ಮರನು ಹಸುಗೊಳ್ಳನ ಸ್ಮರನು ಶಶಿಧರ ಸುತ ಗುಹ ತಾರಕದೈತ್ಯನ ಉಸಿರನ್ನು ತೊಲಗಿಸನೆ ಶಶಿಧರ ಸುತ ಗುಹ ತಾರಕದೈತ್ಯನ ಉಸಿರನ್ನು ತೊಲಗಿಸನೆ ಆಚಾರ್ಯರೇ ಏನೋ ಭೀಮನ್ಯ ನಮ್ಮನ್ನ ಕೊಲ್ಲುವುದಕ್ಕೆ ನೊಂದು ಸೋತೆವು ಅಂತ ಹೇಳಿದಿರಿ. ನನಗೆ ನಿಮ್ಮನ್ನು ಕಂಡಾಗ ನೋವು. ಇಷ್ಟು ವರ್ಷ ಬದುಕಿದ ಅನೇಕರಿಗೆ ಗುರುಗಳಾದ ಆಚಾರ್ಯರೆನಿಸಿಕೊಂಡಿರುವ ನಿಮಗೂ ಹೇಳುವ ಕಾಲ ಬಂತಲ್ಲ. ಯಾಕೆಂದ್ರೆ ಆಚಾರ್ಯ ಬಿಟ್ಟರೆ ಬೇರೆ ಯಾರು ಹೇಳುವವರು ಈ ಲೋಕದಲ್ಲಿ? ಅಲ್ಲ, ನಾನೇ ನಿಮ್ಗೆ ಹೇಳುವ ಕಾಲ ಬಂತಲ್ಲ. ಅದೇನು? ನಾನು ಸಣ್ಣವ ಎನ್ನುವ ಕಾರಣದಿಂದ ಕೊಲ್ಲುವುದಕ್ಕೆ ಅಂಜಿ ಈ ಮಾತು. ಸಣ್ಣವರು ಮಾಡಿದ ದೊಡ್ಡ ಕಾರ್ಯ ನೀವು ತಿಳಿದವರು ಅಲ್ವೋ? ಶಂಬರಾಸುರನನ್ನ ಶ್ರೀಹರಿಯ ಸುತ ಪ್ರದ್ಯುಮ್ನಕ್ಕೊಂದು ಕಥೆ ನೀವು ಕೇಳಿರಬಹುದು, ಕೇಳಿದ್ದೇನೆ. ಬೇಡ, ನೂರಾರು ಜನಕ್ಕೆ ಹೇಳಿರಬಹುದು. ಈಶನ ಪುತ್ರ ಆಶನಾದನ ತಾರಕಾಸುರನನ್ನು ವಧಿಸಿದ್ದು ನೀವು ಹೇಳಿರಬಹುದು, ಕೇಳಿರಬಹುದು. ಅಂದಾಗ ಸಣ್ಣವನಾದ ನಾನು ರಣಕ್ಷೇತ್ರಕ್ಕೆ ಬರಬಾರದು, ಯುದ್ಧದಲ್ಲಿ ಜಯಿಸಲಾರೆ, ಸಾವೇ ನಮ್ಮ ಪಾಲಿಗೆ ಎನ್ನುವ ತೀರ್ಮಾನಕ್ಕೆ ಬರಬೇಡಿ. ನೋಡಿ, ಸಣ್ಣವನಾದರೂ ವಿಕ್ರಮದಲ್ಲಿ ಸಣ್ಣವನಲ್ಲ, ಇದು ಬಿಡ್ತಾ ಇದ್ದೇನೆ. ಪುರಾಣದ ಉದಾಹರಣೆಗಳೆಲ್ಲ ಉಪದೇಶಕ್ಕೆ ಮಾತ್ರ ಆದೀತೆ ಹೊರತು ವ್ಯವಹಾರ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಲ್ಲ. ಅಲ್ಲ, ಆ ವ್ಯವಹಾರ ಕ್ಷೇತ್ರಕ್ಕೆ ಬೇಕಾದದ್ದು ಏನು ಅನ್ನುವುದನ್ನು ಪ್ರತ್ಯಕ್ಷ ಪ್ರದರ್ಶನದಿಂದ ಕಂಡುಕೊಳ್ಳಬಹುದಲ್ಲ. ಅಪ್ಪ ಸ್ವಲ್ಪ ತಾಳೆ, ಅಪ್ಪ ಸ್ವಲ್ಪ ತಾಳೆ, ಸ್ವಲ್ಪ ತಾಳೆ. ಅಭಿಮನ್ಯುವಿನ ಹೋರಾಟದಲ್ಲಿ ನನ್ನ ಬಲದ ಕೈಯ ಹೆಬ್ಬೆರಳು ಬಹಳವಾದ ಆಘಾತಕ್ಕೆ ಒಳಗಾಯ್ತಲ್ಲ, ಏನಿದ್ರ ಮರ್ಮ? ಏನು ಈಗ ಅರ್ಥ ಆಯ್ತು. ಪಾರ್ಥನಲ್ಲಿ ಅಮಿತವಾದಂತಹ ವಾತ್ಸಲ್ಯವನ್ನು ತಳೆದು ಅವನನ್ನು ಮೀರಿದಂತಹ ಶಿಷ್ಯನನ್ನು ನಾನು ಹೊಂದಿರುವುದಿಲ್ಲ ಎಂದು ಉದ್ಗರಿಸಿ ಆ ನನ್ನ ಉದ್ಗಾರವನ್ನು ಸತ್ಯವಾಗಿಸಿಕೊಳ್ಳುವಲ್ಲಿ ನಿಷ್ಠಾವಂತನಾದ ಗುರು ಭಕ್ತ ಶಿಖಾಮಣಿ ಎನ್ನಿಸಿಕೊಂಡಿದ್ದ ಒಬ್ಬ ಏಕಲವ್ಯನ ಬಲದ ಕೈಯ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ಪಡೆದಿದ್ದೆ. ಪಾಪ, ತನ್ನ ಭವಿತವ್ಯಕ್ಕೆ ಮಾರಕ ಪ್ರಾಯನಾದಂತ ನನ್ನ ಬಗ್ಗೆ ಅವನ ಹೃದಯದಾಳದ ನಿಟ್ಟುಸಿರು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಎನ್ನುವುದಕ್ಕೆ ಇವತ್ತು ನನ್ನ ಹೆಬ್ಬೆರಳು ಆಘಾತಕ್ಕೆ ಒಳಗಾದದ್ದೇ ಸಾಕ್ಷಿ. ಹೋಗ್ಲಿ, ಮುಂದಿನ್ನೇನು? ಅಭಿಮನ್ಯುವಿನ ಸಾಹಸವನ್ನಂತೂ ಕಂಡ ಹಾಗಾಯಿತು. ಹೊತ್ತು ನೆತ್ತಿಗೇರುತ್ತಿದೆ, ಮಾಧ್ಯಾಗ್ನಿಕವನ್ನು ಪೂರೈಸಿಕೊಳ್ಳಬೇಕಾದ ಅನಿವಾರ್ಯತೆ ನನಗಿದೆ. ಇದ್ದಾರಲ್ಲ ವೀರಾಗ್ರಣಿಗಳ ಅನೇಕರು, ಅವರೆಲ್ಲರೂ ಮುಂದಕ್ಕೆ ಸಾಗಲಿ, ಯುದ್ಧವನ್ನು ಮಾಡುತ್ತಿರಲಿ. ಕ್ಷಣಕಾಲ ಗುರುಬಲವನ್ನೆಲ್ಲ ಸವರುತ್ತ ಜಯಶೀಲನಾಗಿದ್ದೇನೆ ಎಂಬ ಕಾರಣಕ್ಕಾಗಿ ಗರ್ವದ ಉದ್ರಿಕ್ತಾವಸ್ಥೆಯನ್ನ ಹೊಂದಬೇಡ. ಇದು ಮುನ್ನುಗ್ಗುತ್ತಿರುವಂತಹ ಈ ಕರ್ಣ ಮುನಿಲನಾದ್ರೆ ನಿನ್ನ ಕೊಚ್ಚಿ ಕೆಡಹಿ ಬಿಟ್ಟಾದ್ರೂ ಎಚ್ಚರಿಕೆ. ಯಾರು? ನೀನು?
ವೃಷಭ ಮಾತ ಬಾರದ ಇದ್ದೀತ. ನೀನೀಗ ಒಡನಾಟ ಮಾಡಿದ್ದು ಕ್ಷತ್ರಿಯರದ್ದು. ಚಂದ್ರವಂಶದಲ್ಲಿ ಹುಟ್ಟಿದ ಏತಿನಾವತಿಯಾಧೀಶನೇ ಎನಿಸ್ಕೊಂಡ ಕುರು ದೊರೆಯ ಕರ ಕಟ್ಟಿದೆ. ವಿಪ್ರರಾದರು ಅನೇಕ ವೀರ ಕ್ಷಾತ್ರಿಯರನ್ನ ಸಿದ್ಧಪಡಿಸಿದ ಆಚಾರ್ಯ ದ್ರೋಣರು ರಣಕ್ಷೇತ್ರದಲ್ಲಿ ಸಾಕು ಸಾಕು ಮಗು ಎಂದು ತಡೆದರು. ಎಲ್ಲ ಅಂಬಿಗರ ಮನೆಯಲ್ಲಿ ಬೆಳೆದ ನಿನಗೆ ನಾನು ಹೆದರ್ತೇನೆ. ಅವರೆಲ್ಲ ಹೆದರುವುದಕ್ಕೆ ಕಾರಣ ಕೇವಲ ನೀನು ಹುಡುಗನಾದ ದೊಂದೆ. ನೀನು ನಾನು ಅಷ್ಟಕ್ಕಾಗಿಯೇ ಬಿಡುತ್ತಿರುವುದು. ಅಷ್ಟೇ ಅದೇ ಕಾರಣ ಹೇಳಿದಾಗ ಆಯ್ತಲ್ಲ. ಹಾಗಾದ್ರೆ ಅವರೆಲ್ಲ ತೋರಿಸಿದ ವಿಕ್ರಮವೇ ನಿನ್ನಲ್ಲಿ ಬಂದೆ. ವಿಚಾರವನ್ನು ನಿನ್ನಲ್ಲಿ ಚರ್ಚಿಸುವುದಕ್ಕಿದೆ. ಆದ್ದರಿಂದಲೇ ಒತ್ತಟ್ಟಿಗೆ ನಿನ್ನನ್ನು ಕರೆದಿದ್ದೇನೆ. ನೋಡಿದೆಯ ಅಭಿಮನ್ಯುವಿನ ರಣ ಕೋಲಾಹಲ? ಹೌದಲ್ಲ. ಕದಳಿಯ ವನದಲ್ಲಿ ಮರ್ಯಾದೆ ಹೊತ್ತ ಪರಿಯಾಯ್ತು. ಹೌದೇ ನಿಜಸ್ವಾಮಿ. ಎಲ್ಲವನ್ನು ಧೂಳಿ ಧೂಸರವಾಗಿಸಿಕೊಂಡು ಮುಂಬರುತ್ತಿರುವಂತ ಆತನನ್ನು ಕೈ ತಡೆಯುವವರಾರಿಲ್ಲದೇ ಹೋಯ್ತು. ನೋಡಿದೆಯ ದೊಡ್ಡ ಸಮಸ್ಯೆಯೇ ಆಯ್ತಲ್ಲ. ಛೇ, ಏನು ಮಾಡೋಣ ಅನ್ನುವುದೇ ನನಗೆ ಬಗೆಹರಿಯದ ಸಮಸ್ಯೆಯಾಗಿದೆ. ಆದರೂ ಒಂದು ಉಪಾಯವನ್ನು ಕಂಡುಕೊಂಡವನಿದ್ದೇನೆ. ಉಪಾಯ? ಹೌದು. ಏನು ಸ್ವಾಮಿ? ಈ ರೀತಿಯದ್ದಾದ ಅನಿವಾರ್ಯ ಪ್ರಸಂಗದಲ್ಲಿ ಕೈಗೊಳ್ಳಲೇಬೇಕಾದಂತಹ ಅನಿವಾರ್ಯ ದಾರಿ ಯಾವುದೋ ಅದು ಎಂಬುದರ ಮೇಲಿಂದ ಮಾತ್ರ ಇದು ಸ್ವೀಕಾರಾರ್ಹ. ಕರ್ಣ, ನೀನೊಂದು ಕೆಲಸ ಮಾಡು. ಏನು ಹೇಳಿ? ಯುದ್ಧ ಸನ್ನದ್ಧನಾದಂತಹ ಅಭಿಮನ್ಯವನ್ನು ನಾನು ಪಂಥಾಹ್ವಾನ ಕೊಟ್ಟು ಇದರಿಗೆ ನಿಲ್ಲಿಸಿಕೊಳ್ತೇನೆ. ನಾನೇನು ಮಾಡಿ Thank you.
ಹತ್ತು ಹೊಡೆದು ಆ ಹತ್ತನನ್ನು ಇದರಿಂದಲೇ ನಿಲ್ಲಿಸಿಕೊಂಡು ನಾನು ಯುದ್ಧ ಸನ್ನದ್ಧನಾಗುತ್ತೇನೆ. ಹಾ ಕರ್ಣ, ಚಕ್ರವ್ಯೂಹದ ಒಬ್ಬ ಸಭಾಸದನಾಗಿ ಒಬ್ಬ ಸದಸ್ಯನಾಗಿ ನೀನು ಆತನ ಬೆಂಗಡೆಯಲ್ಲಿ ನಿಂತಿರು. ನಿಂತು ನಿನ್ನ ಅಸ್ತಿತ್ವ ಅವನ ಅವಗಾಹನೆಗೆ ನಿಲುಕದಿರಲಿ. ಯಾಕೆ? ನನ್ನೊಂದಿಗೆ ಯುದ್ಧ ಸನ್ನದ್ಧನಾಗಿರುವಂತ ಆ ಅಭಿಮನ್ಯುವನ್ನು, ಹಾ ಕರಧೃತವಾದಂತ ಧನುಸ್ಸನ್ನು, ಹಾ ಹಿಂಬದಿಯಲ್ಲಿ ನಿಂತ ನೀನು ಶರಪ್ರಯೋಗದಿಂದಲೇ ಹಾ ಮೂರು ಚೂರಾಗಿ ಬೀಳುವ ಹಾಗೆ ಮಾಡು. ಏನನ್ನುವೆ ರವಿಜ? ಗುರುಗಳೇ ಗುರುಗಳೇ ಗುರುಗಳೇ, ಗುರುಗಳು ನೀವು, ಗುರುಗಳು ನೀವು, ನೀವು ಗುರುಗಳು ಸ್ವಾಮಿ. ಯಾಕೆ ನಿನ್ನ ಹುಬ್ಬುಗಳು ಗಂಟಿಕೊಂಡಿದ್ದಾವೆ? ನಿಮ್ಮಂತವರೇ ಈಗ ಹೇಳುವುದಕ್ಕೆ ಪ್ರಾರಂಭಿಸಿದ್ರೆ ಇನ್ನು ಲೋಕದ ಜನಸಾಮಾನ್ಯರು ಏನೆಲ್ಲ ಮಾಡಬೇಕು ನನಗೊಂದು ತಿಳಿಯದು. ನಾನು ಹೇಳಿದ್ರಲ್ಲಿ ಏನು ವ್ಯತ್ಯಯವನ್ನು ಕಂಡೆ? ಅಲ್ಲದೆ ಹೋದ್ರೆ ಈ ರಣಕ್ಷೇತ್ರ ಧರ್ಮಕ್ಷೇತ್ರ. ಹೌದು, ಕುರುಕ್ಷೇತ್ರವೆಂದು ಕರೆಯಲ್ಪಟ್ಟಿದೆ. ಗುರುಗಳಾದಂತಹ ನಿಮಗೆ ನ್ಯಾಯ ಧರ್ಮ ನೀತಿ ನಿಷ್ಠೆ ಸತ್ಯ ಇದನ್ನೆಲ್ಲ ಪ್ರತ್ಯೇಕವಾಗಿ ಹೇಳಬೇಕಾದಂತಹ ಅಗತ್ಯ ಏನೂ ಇಲ್ಲ. ಹೇಳುವ ಅವಶ್ಯಕತೆ ಬಿದ್ದರೂ ನಿನ್ನಂಥವನು ಹೇಳಬೇಕಾದ ಅವಶ್ಯಕತೆ ಬೀಳುವುದಿಲ್ಲ. ಅಲ್ಲವೇ? ಆದರೂ ಅಂತ ಪರಿಸ್ಥಿತಿಯನ್ನ ತಾವೇ ಇಂದು ನಿರ್ಮಾಣ ಮಾಡಿಕೊಟ್ರಲ್ಲ. ಯಾಕೆ? ಏನಾಯ್ತು ಸ್ವಾಮಿ? ವೀರ ಯೋಧರಾದಂತಹ ನಾವು ಕೇವಲ ಹುಡುಗರೊಬ್ಬರನ್ನ ಗೆಲ್ಲುವುದಕ್ಕೆ ದುಸ್ಸಾಧ್ಯನಾಗಿ ಆತನ ಹಿಂಗಡೆಯಲ್ಲಿ ನಿಂತು ಕರದ ಧನುಸ್ಸನ್ನು ಮುಕ್ಕಡಿಗೈಯಬೇಕೆ. ಹೌದು, ತದ್ವಾರ ಅವನನ್ನು ನಾವು ಜಯಿಸಬಹುದು. ಇದು ಅಧರ್ಮ ಸ್ವಾಮಿ. ಸರ್ವಥಾ ಇಂಥ ಹೇಯ ಕಾರ್ಯಕ್ಕೆ ತಾವು ನನ್ನ ಪ್ರಚೋದಿಸಕೂಡದು, ಕ್ಷಮಿಸಬೇಕು. ಕರ್ಣ, ಗುರುಗಳೇ, ಧರ್ಮಾಧರ್ಮದ ಕುರಿತಾದ ವಿವೇಚನೆಯ ಹೊತ್ತು ಇದಲ್ಲ. ಇದು ಅಧರ್ಮವೆಂಬುದನ್ನು ತಿಳಿಯದೆ ನಾನೇನಾದರೂ ಈ ಉಪಕ್ರಮಿಕೆಯನ್ನು ನಿನಗೆ ಹೇಳಿದ್ದು ಅಲ್ಲ. ಆದರೆ ಅನಿವಾರ್ಯ ಪ್ರಸಂಗ ಎನ್ನುವುದನ್ನು ಸ್ಪಷ್ಟವಾಗಿ ಹೇಳಿದ್ದನಲ್ಲ. ಇದು ಸಂದಿಗ್ಧ ಸಮಯ. ಈ ಮಾರಿಯಿಂದ ನಾವು ನಮ್ಮನ್ನು ಸಂರಕ್ಷಿಸಿಕೊಳ್ಳಬೇಕಾದ್ರೆ, ನಮ್ಮ ಪಡೆಯನ್ನು ಸಂರಕ್ಷಿಸಿಕೊಳ್ಳಬೇಕಾದ್ರೆ ಇದನ್ನು ಬಿಟ್ಟರೆ ಬೇರೆ ಗತಿಯಿಲ್ಲ. ಭೂಪತಿಯ ಕಾರ್ಯ ಕಾರ್ಯವಿದು ಯಮಗಿಲ್ಲ ವಿಮರ್ಶಿಸಿದ್ರೆ ಹೀಗೆ ತಿಳಿಯದೆ ತಾಪ ಕೊಡದಿರು ವ್ಯರ್ಥ ಕಣ. ತಾಪ ಕೊಡದಿರು ವ್ಯರ್ಥ ಕಣ. ಯಾವುದು ಧರ್ಮ ಯಾವುದು ಅಧರ್ಮ ಸಂಕ್ಷಿಪ್ತವಾಗಿ ನಿನಗೆ ಹೇಳ್ತೇನೆ. ಅಪ್ಪಣೆಯಾಗಲಿ. ಒಬ್ಬ ವ್ಯಕ್ತಿಯನ್ನು ಹರಿತವಾದ ಆಯುಧದಿಂದ ಕತ್ತರಿಸಿ ಒಗೆಯುವುದು, ಪರನೋರ್ವನಿಗೆ ಹಿಂಸಾಕಾರಕವಾದಂತಹ ಕೃತಿಯನ್ನು ಮಾಡಿದ್ದು ಎಂಬುದರಿಂದ
ಅದು ಅಧರ್ಮವೆಂದು ಕರೆಯಲ್ಪಡುವುದಿಲ್ಲವೇ? ನಿಜ. ಹಾಗೆಂದು ಕತ್ತಿಯನ್ನು ಹಿಡಿದು ಕೊಲ್ಲುವುದನ್ನೇ ಕಾಯಕವಾಗಿಸಿಕೊಂಡಿರ್ತಾನೆ ಒಬ್ಬ. ಮರಣದಂಡನೆಗೆ ಒಳಗಾದವರನ್ನು ಕೊಲ್ಲುವುದೊಂದೇ ಅವನಿಗೆ ಕೆಲಸ. ಮೃಗಗಳನ್ನೆಲ್ಲ ಕೊಂದು ಮಾಂಸವನ್ನು ಸಂತೆಯಲ್ಲಿ ಮಾರುವುದೇ ಒಬ್ಬ ವ್ಯಾಧನಿಗೆ ಕೆಲಸ. ಅವರಿಗದು ಅಧರ್ಮವಾಗಿ ಪ್ರಣಮಿಸುವುದುಂಟೆ. ಯಾಕಂದೆ ಈ ಮಾತನ್ನು? ಯಾಕೆ ಅಧರ್ಮವಾಗಲಿ ಧರ್ಮವಾಗಲಿ ನಿರ್ಣಯಿಸಲ್ಪಡುವುದು ಮಾಡುವ ಕೃತಿಯಲ್ಲಿ ಅವನ ಕರ್ತೃತ್ವದ ಮೇಲಿಂದ. ಇವತ್ತಿನ ಈ ರಣಧಾರಣೆಯಲ್ಲಿ ನಮ್ಮ ಕರ್ತೃತ್ವ ಏನುಂಟು? ಆಳವಾದ ವಿಮರ್ಶೆಗೆ ಒಳಪಡಿಸಿದರೆ ಈ ರಣಕ್ಷೇತ್ರ ನಿರ್ಮಿತವಾಗಿರುವುದು ದೊರೆಯಾದಂತಹ ಕೌರವನಿಂದಲ್ಲವೇ? ಹೌದು. ತನ್ನ ಲಾಭಕ್ಕೆ ಬೇಕಾಗಿ ಅದೆಷ್ಟೋ ಜನರನ್ನು ಇಲ್ಲಿ ಕಲೆ ಹಾಕಿದ್ದಾನೆ, ಯುದ್ಧವನ್ನು ತೊಡಗಿಸಿದ್ದಾನೆ ಅನ್ನುವಾಗ ನಾವು ಮಾಡುವ ಯಾವತ್ತೂ ಕೃತಿಗಳಿಂದ ಉಂಟಾಗಬಹುದಾದಂತಹ ಪುಣ್ಯವೋ ಪಾಪವೋ ಅದೆಲ್ಲವೂ ಭೂಪತಿಯನ್ನೇ ಹೊದ್ದುವಂತಹದ್ದು. ಆದ್ದರಿಂದ ಭೂಪತಿಯ ಲಾಭವನ್ನು ಸಾಧಿಸುವುದಕ್ಕೆ ಹೀಗೊಂದು ಅನಾಚಾರವನ್ನು ನಾವು ಅನಿವಾರ್ಯವಾಗಿ ಮಾಡಬೇಕಾಗಿದೆ. ಏನನ್ನುವೆ ಕರ್ಣ, ಏನನ್ನುವೆ? ಗುರುಗಳೇ, ಖಂಡಿತವಾಗಿ ಇದನ್ನು ಮಾಡಲೇಬೇಕೆ? ನಿನಗವನ ಆತ್ಮೀಯನಿದ್ದಾನೆ, ಈ ಪಾತಕ ಅವನನ್ನು ಹೊದ್ದೀತಿ ಎಂಬ ಶಂಕೆ ತಾನೆ? ನನ್ನದಾತ ಕೌರವೇಶ್ವರ. ಎಲ್ಲ ಬಂದಿರುವುದು ನೀನು ಒಬ್ಬ ಯೋಧನಾಗಿ ಎನ್ನುವುದನ್ನು ಮರೆಯದಿರು. ನಾನಿಲ್ಲಿ ಸೇನಾಧಿಪತಿ ಇದ್ದೇನೆ. ನನ್ನದ್ದಾದ ಈ ಆಜ್ಞೆಯನ್ನು ಧಿಕ್ಕರಿಸಿ ನಡೆದ ಅಂತಾದ್ರೆ ಸೈನ್ಯದಲ್ಲಿ ಚಿತ್ತಬಂಧವನ್ನು ಗೈದಂತ ಅಕ್ರಮವನ್ನು ನಿಮ್ಮ ಮೇಲೆ ಆರೋಪಿಸಬೇಕಾದೀತು. ಎಚ್ಚರಿಕೆ, ಏನನ್ನು? ನಿಮ್ಮ ಮಾತು ಚಿರಸಾಮಾನ್ಯ, ಯುದ್ಧಕ್ಕೆ ಸನ್ನದ್ಧವಾಗಿ ಹೋಗು. ಧೀರ ಹೌದೋ ನೀನು, ಧೀರ ಹೌದೋ. ಒಂದು ವಿಷಯದಲ್ಲಿ ನಿನ್ನ ಮೇಲೆ ನನಗೆ ಗೌರವ ಇತ್ತು. ಹಿಂದೊಂದು ಕಾಲದಲ್ಲಿ ಹಸ್ತಿನಾವತಿಯ ಅಂಗಳದಲ್ಲಿ ಬಿಲ್ವಿದ್ಯೆಯ ಪರೀಕ್ಷೆ ನಡೆದಾಗ ನನ್ನ ತಂದೆ ತೋರಿಸಿದ ಬಿಲ್ವಿದ್ಯೆಯ ಪ್ರಾವೀಣ್ಯತೆಯಿಂದ ನೀನು ತೋರಿಸಿದವನಾಗಿತ್ತು. ಆದರೆ ಇಂದು ನೀನು ಗೈದ ಕೃತ್ಯದಿಂದ ನೀನೆಂತಹ ನೀಚ ಎಂಬುದನ್ನು ನಾನು ತಿಳಿದುಕೊಂಡೆ. ಕರ್ಣ, ನಿನಗೆ ಯಾಕೆ ಗುಣ ಬಂತು ನನಗೆ ಗೊತ್ತಾಯಿತು. ಕುಲಕ್ಕೆ ಹೇಳಿದ ಶನಿಯೋಪಾದಿಯಲ್ಲಿರುವ ಆ ಶಕುನಿಯೊಡನೆ 4 ದಿವಸ ಕಳೆದವ ನೀನು ಹಸ್ತಿನಾವತಿ ಅರಮನೆಯಲ್ಲಿ. ಹೆಚ್ಚೇನ್, ಅರಮನೆ ಎಂದು ಅರಗಿನಾಲಯವನ್ನು ಕಟ್ಟಿಸಿ ಪಾಂಡವರನ್ನು ಸುಡುವುದಕ್ಕೆ ಪ್ರಯತ್ನಿಸಿದ ಕುರುಕುಲದ ಕೌರವನ ಅನ್ನ ತಿನ್ನವ ನೀನು. ಹಾಗಾಗಿ ಇಂತಹ ಮೋಸ ಕೃತ್ಯವನ್ನು ಮಾಡುತ್ತಾ ಇದ್ದೀಯ. ಈ ಮೋಸ ವಿದ್ಯೆಯನ್ನು ಕಲಿಸಿದ ಗುರು ಯಾರು? ಕರ ಹೋದರೆ ಏನಾಯ್ತು? ಈಗ ಹಿಡಿದಿದ್ದೇನೆ. ಇದು ನನ್ನ ಆಯುಧವನ್ನು ತೆಗೆದೆಯ? ಈ ಹೋದ ಕರದಿಂದಲೇ ರಥದ ಚಕ್ರವನ್ನೇ ಹಿಡಿದು ನಿಮ್ಮೊಡನೆ ಯುದ್ಧ ಮಾಡುತ್ತೇನೆ. ಅಲೋ ದುಶಾಸನ, ಅವನು ಬಂದಿದ್ದಾನೆ. ಅದು ದುಶಾಸನನ ಮಗನೊಬ್ಬ ಬಂದಿದ್ದಾನೆ. ರಣಧಾರಣೆಯಲ್ಲಿ ಹೊರಗಿರುವಂತಹ ಆ ಅಭಿಮನ್ಯುವನ್ನು ಪ್ರಾಣವನ್ನು ಹೀರಿದವನು ಅವನೇ ಇದ್ದಾನೆ. ಅಂತೂ ಇಂತೂ ಈ ಸೂರ್ಯಾಸ್ತಮದ ಸಮಯಕ್ಕೆ ಒಬ್ಬ ಅಭಿಮನ್ಯುವನ್ನು ಕೊಲ್ಲುವಲ್ಲಿ ನಾವೆಲ್ಲರೂ ಚಿತ್ರ ಹಿಂಸೆಯನ್ನೇ ಮಾಧ್ಯಮವಾಗಿಸಿಕೊಂಡವರು ತಾನೆ. ಅರಿಷ್ಟಪಿಂಡ ಅಂತೂ ಜೀವ ಬಿಟ್ಟಿತು. ಅರಿಷ್ಟಪಿಂಡ ಅಂತ ಶತ್ರುವಾಗಿ ನಾವು ಹೇಳೋಣವಂತೆ. ಆದರೂ ಅವನು ನಮ್ಮ ಚಂದ್ರ ಅನ್ವಯಕ್ಕೆ ಒಬ್ಬ ಕಿರೀಟಪ್ರಾಯನಾದಂತಹ ರತ್ನಪ್ರಾಯನಾದಂತಹ ಶಿಶುವೆನ್ನುವುದನ್ನು ಮರೆಮಾಚುವಂತುಂಟೆ. ಇಲ್ಲಿ ಅಭಿಮನ್ಯು ಸತ್ತ ಎಂಬುದು ಮುಖ್ಯವೇ ವಿನಃ ಹೇಗೆ ಸತ್ತ ಎಂಬ ವಿಷಯ ನಿಜಕ್ಕೂ ಗೌಣ. ಒಟ್ಟಿನಲ್ಲಿ ಕೌರವೇಶ್ವರನಿಗೆ ಕೊಟ್ಟಂತ ಆಶ್ವಾಸನೆ ನೆರವೇರಿತಷ್ಟೇ. ಇವತ್ತಿನ ಜಯ ಲಲನೆಯನ್ನು ನಾವು ಹೊಂದಿದವರಾಗಿದ್ದೇವೆ. ಈ ಸಂತೋಷ ವಾರ್ತೆಯನ್ನು ಕೌರವನಿಗೆ ತಿಳಿಸುವುದಕ್ಕೆ ಶಿಬಿರಕ್ಕೆ ಅಭಿಮುಖವಾಗಿ ಸಾಗೋಣವಂತೆ. ಜಯ ಮಂಗಲೋ ನಿತ್ಯಸುವ ಮಂಗಲೋ, ಜಯ ಮಂಗಲೋ ನಿತ್ಯ ಶುಭ ಮಂಗಲೋ ಮಂಗಲೋ. ಮಾರನಯ್ಯನ ಮಾತ ಮೀರದೆ ಮಾರನಯ್ಯನ ಮಾತ ಮೀರದೆ Yeah.
ಒಳಗೆ ತನ್ನ ಘೋರ ನೋಡಿ ಆರಲಿ ಗಗನಕ್ಕೆ ಸರಿದೆ ಧರೆಗೆ ಆಚಾರ್ಯರು ಚಕ್ರವ್ಯೂಹವನ್ನು ರಚಿಸಿ ಯುದ್ಧಕ್ಕೆ ಕರೆಯನ್ನಿಟ್ಟಿದ್ದಾರೆ. ರಚಿಸಲ್ಪಟ್ಟಂತಹ ವ್ಯೂಹವನ್ನು ಯೋಚಿಸುವುದಿದ್ರೆ ಅಭೇದ್ಯವಾದಂತಹ ಮಹಾವ್ಯೂಹವನ್ನು ಭೇದಿಸಬಹುದಾದಂತಹ ಸಾಮರ್ಥ್ಯವಂತರು ಮೂರೇ ಮೂರು ಮಂದಿಗಳು. ಒಂದು ಕಾಮಪಿತನಾದಂತಹ ಶ್ರೀಕೃಷ್ಣ ಪರಮಾತ್ಮ, ಜೊತೆಗೆ ಅವನಣ್ಣನಾದಂತಹ ಬಲರಾಮ, ಇನ್ನು ನನ್ನ ಸಹೋದರ ಪಾರ್ಥ. ಕೃಷ್ಣ ಪಾರ್ಥರು ಸಂಶಪ್ತಕರಲ್ಲಿ ಯುದ್ಧಕ್ಕಾಗಿ ಮತ್ತೊಂದೆಡೆಗೆ ಧಾವಿಸಿದ್ದಾರೆ. ಈ ಹೊತ್ತಿನಲ್ಲಿ ನಮ್ಮ ಪಾಳ್ಯದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯವಂತರು ಯಾರೂ ಇಲ್ಲವೇ? ಇದ್ದಾನೆ ಒಬ್ಬ, ನನ್ನ ತಮ್ಮನ ಸುತ ಅಭಿಮನ್ಯು. ಆದರೆ ಚಕ್ರವನ್ನು ಹೊಕ್ಕುವುದಕ್ಕೆ ಸಮರ್ಥನೆ ಹೊರತು ಹಿಂತಿರುಗಿ ಬರುತ್ತಾನೆಂಬ ಭರವಸೆ ನನಗಿಲ್ಲ. ಅಯ್ಯೋ, ನಾನೇನು ಮಾಡಲಿ ಈ ಹೊತ್ತಿನಲ್ಲಿ? ಪರಮಾತ್ಮ ನೀನೇ ರಕ್ಷಿಸು. ಓ ದೊಡ್ಡಪ್ಪ ಅಭಿಮನ್ಯು, ಹೊಂದಿಸಿಕೊಂಡೆ ಶುಭವಾದ. ಯೋಚಿಸುತ್ತಾ ಯಾವ ವಿಷಯದಲ್ಲಿ ಚಿಂತಾಕ್ರಾಂತರಾಗಿದ್ದೀರಿ ಎಂಬುದನ್ನು ನಾನು ಬಲ್ಲೆ. ಕುರುಸೇನೆಯ ನಾಯಕತ್ವವನ್ನು ವಹಿಸಿರುವ ಆಚಾರ್ಯ ದ್ರೋಣರು ಇನ್ನು ನಮ್ಮನ್ನು ಜಯಿಸುವುದಕ್ಕಾಗಿ ಬಲಿತಂತ ಚಕ್ರವ್ಯೂಹವನ್ನ ಮೂರೈದು ಮುನ್ನುಗ್ಗುವ ವೀರಭಟ ನಮ್ಮಲ್ಲಿ ಯಾರು ಎಂದು ಯೋಚಿಸುತ್ತಾ ಇದ್ದೀರಿ. ನಿಜವಾಗುವೆ? ಭಯ ಬೇಡ, ಚಿಂತೆ ಬಿಡಿ, ಅಪ್ಪಣೆ ಕೊಡಿ. ಸೊಪ್ಪರಿವಂತೆ ಕುರುಸೇನೆಯನ್ನು ತರೆಯುವುದಕ್ಕಾಗಿ ಈ ಮಗು ಅಭಿಮನ್ಯು ಹೊರಟು ನಿಂತಿದ್ದೇನೆ. ಆಡುವುದು ಸುಲಭ, ದ್ರೋಣಾಚಾರ್ಯರು ರಚಿಸಿದಂತಹ ಚಕ್ರ ವ್ಯೂಹ ಅಭೇದ್ಯ ಮಗುವೆ. ಬಲ್ಲೆ ದೊಡ್ಡಪ್ಪ,
ಶಬ್ದ ಶೇಷವೆಂದು ಭಾವಿಸಬೇಡಿ. ಚಕ್ರವ್ಯೂಹ ಎಂದರೇನು? ನಾನಾ ವ್ಯೂಹವನ್ನ ಪ್ರವೇಶಿಸಿ ಅದನ್ನ ಒಡೆದು ಅಲ್ಲಿರುವ ವೀರರನ್ನ ಸೆದೆ ಬಡಿಯುವುದನ್ನ ನಾನು ಬಲ್ಲೆ. ಹಾಗಾಗಿ ಚಕ್ರವ್ಯೂಹವನ್ನ ಭೇದಿಸಿ ಈ ಮಗು ಮುನ್ನುಗ್ಗುವ ವಿಷಯದಲ್ಲಿ ಮತ್ತೆ ಯೋಚಿಸುವುದು ಬೇಡ. ಕೊಡಿ ಅಪ್ಪಣೆ. ಅಪ್ಪಣೆ ಕೊಟ್ಟರೆ ಅಪ್ಪಣೆ ಕೊಟ್ಟರೆ ನಾನೇ ದೂರಕ್ಕೆ ಹೋಗಿ ಅವರ ಸೇನೆಯನ್ನ ತರಿದು ಮಾರಿಗೆ ಹಬ್ಬ ಮಾಡುವೆ. ಗುರು ಸೇನೆಯನ್ನ ಯಮಪುರಕ್ಕೆ ಅಟ್ಟುತ್ತೇನೆ. ಮಗನೇ ಅಪ್ಪಣೆಯನ್ನು ಯಾಚಿಸುತ್ತಿದ್ದರೂ ಸಹ ಇಲ್ಲಿ ಯೋಚಿಸಬೇಕಾದ್ದು ಬಹಳಷ್ಟಿದೆ ಮಗನೇ. ಚಕ್ರವ್ಯೂಹವೆಂದರೆ ಸಾಮಾನ್ಯವಾದುದಲ್ಲ, ಪ್ರಪಂಚವನ್ನೇ ಸುಟ್ಟು ದಹಿಸಬಹುದಾದಂತಹ ಕಾಲಾಗ್ನಿಯನ್ನು ಹೊಕ್ಕು ಬರಬಹುದು ಮಗನೇ. ಮಾತ್ರವಲ್ಲ, ವಿಷ ಜ್ವಾಲೆಯನ್ನ ಕಾರುತ್ತ ಹೆಡೆ ಎತ್ತಿ ತಾಂಡವವಾಡುತ್ತಿರುವಂತಹ ಮಹಾ ಉರಗದ ಹೆಡೆಯಲ್ಲಿ ನರ್ತನವನ್ನಾದರೂ ಮಾಡಬಹುದು. ಪ್ರಪಂಚವನ್ನೇ ಏಕಕಾಲದಲ್ಲಿ ತುತ್ತಾಗಿ ಸ್ವೀಕರಿಸಬಹುದಾದಂತಹ ಮೃತ್ಯು ದೇವತೆ ಬಾಯಿ ತೆರೆದು ಮುನ್ನುಗ್ಗುತ್ತಿರುವಾಗ ಅಂತಹ ಮೃತ್ಯುವಿನ ಬಾಯೊಳಗೆ ಹೊಕ್ಕು ಬರಬಹುದು. ಅದಕ್ಕಿಂತಲೂ ದುಸ್ಸಾಹಸವಾದುದು ಈ ಚಕ್ರವ್ಯೂಹ ಮಗನೇ. ಇದು ಸಾಧ್ಯವಿಲ್ಲ ಕಂದ, ಸಾಧ್ಯ ಇಲ್ಲ. ದೊಡ್ಡಪ್ಪ ಅಭಿಮನ್ಯು, ಕರಿಗಳ ಹಿಂಡು ಬಂದು ಮುತ್ತಿದರು. ಮಗರಾಜನಾದ ಸಿಂಹ ಭಯಪಟ್ಟಿದ್ದೆ. ದೊಡ್ಡಪ್ಪ, ಏನು ರಣಕ್ಷೇತ್ರಕ್ಕೆ ಮುನ್ನುಗ್ಗುವ ಒಬ್ಬ ಸಾಮಾನ್ಯ ಹೆಂಬೇಡಿಯ ಮಗನಲ್ಲ, ಅರಿಗಳಿಗೆ ಅಂಕುಶಪ್ರಾಯನಾದ ಪಾರ್ಥನಾಡುಗ ಅಭಿಮನ್ಯು. ಚಿಂತೆಯನ್ನು ಬಿಡಿ, ಅಪ್ಪಣೆ ಕರುಣಿಸಿ ಏಕ್ಷಣ ಧಾರಣೆಗೆ ದುಡುಕುತ್ತೇನೆ. ಅಲ್ಲಿದ್ದ ವೀರರನ್ನಾದರೂ ಬಲ್ಲಯ ನೀನು? ಕಂದ ಒಂದೇ ಕಡೆಯಲ್ಲಿ ಸೇರಿದ್ರೆ ಆ ಜಾತಕವನ್ನ ಎದುರಿಸಬಹುದಾದಂತಹ ಜಾತಕವು ಮತ್ತೊಂದು ಹೇಗೆ ಇಲ್ಲವೋ ಹಾಗಾಗಿದೆ ಇಂದು ಕೌರವನ ಪಕ್ಷ. ಅಬ್ಬಾ, ದ್ರೋಣ ಶಲ್ಯ ಕರ್ಣ ಅಶ್ವತ್ಥಾಮ ಅಥಿರಥ ಮಹಾರಥರೆಲ್ಲ ಸೇರಿ ಕೌರವನ ಜಯಕ್ಕಾಗಿ ಅಹರ್ನಿಶಿ ಎಂದು ದುಡಿಯುತ್ತಿರುವಂತಹ ಅಂತಹ ಮಹಾ ಚಕ್ರವ್ಯೂಹವನ್ನ ಕೇವಲ ಹುಡುಗನಾದಂತಹ ನಿನ್ನ ಕಥೆ ಏನು?
ಪ್ರತ್ಯಕ್ಷ ಬಿಲ್ಲಾರುಗಳಲ್ಲಿ ಶ್ರೇಷ್ಠನಾದಂತಹ ಚಂದ್ರಧರನೇ, ಬಂದು ಪ್ರವೇಶಿಸುತ್ತೇನೆಂದು ಮುನ್ನುಗ್ಗಿದರು ದುಸ್ಸಾಧ್ಯ ಮಗನೇ, ನಿನ್ನಿಂದ ಸರ್ವಥ ಸಾಧ್ಯವಾಗಲಾರದು ಬೇಡ ಮಗುವೆ. ಒಂದು ವಿಷಯ ತಿಳಿದುಕೊಳ್ಳಿ ನೀವು. ಓ ದೊಡ್ಡಪ್ಪ ಅಭಿಮನ್ಯು, ಗಾಳಿ ಎಂದಾದರೂ ಬೆವರುವುದುಂಟೆ? ಇಲ್ಲ. ಇದು ಈ ಅರ್ಜುನ ಮಗ, ಮೂರು ಲೋಕದ ಗಂಡ, ಪಾರ್ಥನ ಮಗ. ಅಂಜುವುದುಂಟೆ? ಬೃಹದಾಕಾರದ ಹುಲ್ಲಿನ ಮಣವೆಯನ್ನು ಸುಡುವುದಕ್ಕೆ ಬೆಂಕಿಯ ಕಿಡಿ ಸಾಕು. ಬೆಂಕಿಯ ಚಂಡಿನಂತೆ ಹಾರುತ್ತಾ ಜಿಗಿಯುತ್ತಾ ರಣಕ್ಷೇತ್ರಕ್ಕೆ ಧುಮುಕುವಯ್ಯ ಅಭಿಮನ್ಯುವಿಗೆ. ಯಾರ ಭಯ ಅಳುಕು ಇಲ್ಲ, ಯೋಚಿಸಬೇಡಿ, ಕೊಡಿ. ಒಂದು ರೀತಿಯಲ್ಲಿ ಯೋಚಿಸಿದ್ರೆ ಸರಿ ಅಭಿಮನ್ಯು. ಇಂದಿನ ಈ ಯುದ್ಧ ಕ್ಷೇತ್ರದಲ್ಲಿ ನಿನ್ನ ಕಾರಣದಿಂದಲೇ ನಮಗೆ ಯಾಕೆ ಜಯ ಆಗಕೂಡದು? ಆಗಲಿ, ಉತ್ಸಾಹದಿಂದ ಮುನ್ನುಗ್ಗುತ್ತಿರುವಂತಹ ನಿನಗೆ ಧುರವೀಳ್ಯವನ್ನ ಕೊಡುವುದರೊಂದಿಗೆ ನಿನ್ನ ಬೆಂಬಲಕ್ಕಾಗಿ ಕೆಲವು ಸೇನೆಯನ್ನ ಕಳುಹಿಸಿಕೊಡ್ತೇನೆ. ಜಯಶೀಲನಾಗಿ ಬಾ. ದೊಡ್ಡಪ್ಪನಿಂದ ಅಪ್ಪಣೆ ಪಡೆದೆ. ಮಾತೆಯ ಆಶೀರ್ವಾದವು ಮುಖ್ಯ ತಾನೇ? ಹೋಗಿ ತಾಯಿಯನ್ನು ಕಾಣುತ್ತೇನೆ. ನಿನ್ನೇ ಕಾಣಬೇಕು ಎಂಬ ಅವಸರದಿಂದ ನಾನು ಹೊರಟವಳು, ನೀನೇ ಓಡೋಡಿ ಬಂದಿಯಲ್ಲ. ಹೌದಮ್ಮ. ಕಂದ, ನಿನ್ನ ಆಗಮನವೇ ನನಗೆ ಆಶ್ಚರ್ಯವನ್ನು ತಂದೊಡ್ಡಿದೆ. ಯಾಕೆ? ಕೈಯಲ್ಲಿ ಕೈದುವನ್ನು ಹಿಡಿದುಕೊಂಡಿದ್ದೀಯ, ಬೆನ್ನಿನಲ್ಲಿ ಬತ್ತಳಿಕೆಯನ್ನು ಬಿಗಿದುಕೊಂಡಿದ್ದೀಯ, ಮಾತ್ರವಲ್ಲ ನಿನ್ನ ಮುಖದಲ್ಲಿ ವೀರಾವೇಷ ಹೊರಹೊಮ್ಮುತ್ತಾ ಇದೆ. ಕಂದ, ನಿನ್ನೆ ಅದೇ ಕಲ್ಲಾಗಿ ಹೋಯ್ತೆ. ಈ ತಾಯಿಯಲ್ಲಿ ಹೇಳುವ ಯೋಧಾನ ನಿನಗಿಲ್ಲದೆ ಹೋಯ್ತೆ. ಮಗನೇ, ಎಲ್ಲಿ ಹೊರಟದು, ಎಲ್ಲಿ ಹೊರಟದು ಹೇಳಪ್ಪ. ಹೇಳ್ತೇನಮ್ಮ. ನೀವು ಕೇಳದೇ ಇದ್ರು ಈ ವಿಷಯ ಹೇಳ್ತಾ ಇದ್ದೆ. ತಾಯಿ, ಮಗು ಹೇಳುವುದಕ್ಕೆ ಸಂತೋಷ, ಕ್ಷಣದಿಂದ ಕ್ಷಣಕ್ಕೆ ಉತ್ಸಾಹ. ಅಮ್ಮ, ಕಂದ, ನಾನಿಂದು ಹೊರಟು ನಿಂತದ್ದು ರಣಾಂಗಣಕ್ಕೆ, ಯುದ್ಧಕ್ಕೆ. ಹಾ, ನೀನು ಹೊರಟದ್ದು
ನಮ್ಮ ವೈರಿಯಾದ ಆ ಕುರುಧರ ಕೌರವ ನಮ್ಮ ತಂದೆ ಕುರುಕ್ಷೇತ್ರದ ಒಂದಡೆಯಲ್ಲಿ ಸಮಸಪ್ತಕರೊಂದಿಗೆ ಹೋರಾಡುತ್ತಿರುವುದನ್ನ ತಿಳಿದು ಈ ಕಡೆ ಏನ್ ಮಾಡಿದ್ದಾನಂತೆ ಗೊತ್ತೇ? ಏನು ಕುರುಕ್ಷೇತ್ರದಲ್ಲಿ ಕುರುಸೇನೆ ನಾಯಕತ್ವವನ್ನು ವಹಿಸಿರುವ ಆಚಾರ್ಯ ದ್ರೋಣರು ಕೌರವನ ಇಚ್ಛೆಯಂತೆ ನಮ್ಮನ್ನ ಜಯಿಸುವುದಕ್ಕಾಗಿ ಚಕ್ರವ್ಯೂಹವನ್ನ ಬಲಿತಿದ್ದಾರಂತೆ. ಹೋಗಿ ಚಕ್ರವ್ಯೂಹವನ್ನು ಮುರಿದು ರಣಕ್ಷೇತ್ರದಲ್ಲಿ ಮೆರೆಯುವವರು ಯಾರು ಎಂದು ನನ್ನ ದೊಡ್ಡಪ್ಪ ಚಿಂತಿಸುತ್ತಾ ಇದ್ದ. ಅಮ್ಮ, ಕಂದ, ಒಬ್ಬ ವೀರನಾಡುಗನಾಗಿ ಈ ನಿಮ್ಮ ಮಗ ಅಭಿಮನ್ಯು ಈ ಕಾಲದಲ್ಲಿ ಸುಮ್ಮನೆ ಕುಳಿತುಕೊಳ್ಳುವುದೇ? ಬಿಲ್ಬಾಣಗಳನ್ನು ಧರಿಸಿ ನಾನು ಹೊರಟಿದ್ದೆ ಅಲ್ಲಿಗೆ. ತಾಯಿ, ಮಗನೇ, ಒಡ್ಡನ್ನು ಮುರಿದ ಮಹಾಪ್ರವಾಹ ಸಿಗುವ ವಸ್ತುಗಳನ್ನು ಹೇಗೆ ಕೊಚ್ಚಾಯುತ್ತದೆಯೋ ಅದೇ ರೀತಿ ರಣಧಾರುಣಿಗೆ ಧುಮುಕಿದ ನಿಮ್ಮ ಮಗ ಕುರು ಸೇನೆಯನ್ನು ಚಲ್ಲ ಬಿಲ್ಲು ಮಾಡುತ್ತೇನೆ, ಚಕ್ರವ್ಯೂಹವನ್ನು ಮುರಿಯುತ್ತೇನೆ, ಅಲ್ಲಿಯ ವಿಕ್ರಮಿಗಳ ಸೊಕ್ಕನ್ನ ಮುರಿದು ನಾನು ಮೆರೆಯುತ್ತೇನೆ. ನನ್ನ ವಿಕ್ರಮ ಪ್ರದರ್ಶನಕ್ಕೆ ಇದು ಸುಕಾಲ. ತಾಯಿ, ಕಂದ, ಆಶೀರ್ವದಿಸಮ್ಮ. ಯುದ್ಧಕ್ಕೆ ಹೊರಟದ್ದು ರಣಕ್ಷೇತ್ರಕ್ಕೆ. ಎನ್ನಗಿಂತ ಬುದ್ಧಿ ಬಂತು ಕಂದ, ಕಂದ, ಕಂದ. ಸಕಲ ಸಿದ್ಧತೆಯೊಂದಿಗೆ ಹೊರಟು ನಿಂತವ, ನನ್ನಿಂದ ಅಪ್ಪಣೆ ಪಡೆದುಕೊಂಡು ಹೋಗುವುದಕ್ಕಾಗಿ ಬಂದವ. ಅಭಿಮನ್ಯು, ನಿನ್ನ ಮಾತನ್ನು ಕೇಳಿದಾಗ ಬರಸಿಡಿಲೇ ನನ್ನ ತಲೆಗೆ ಬಡಿದಂತಾಯ್ತು. ಯಾಕಮ್ಮ? ನಿನ್ನನ್ನು ನೋಡಿದ ಮಾತ್ರಕ್ಕೆ ನಾನು ಊಹಿಸಿದೆ, ತಾಯಿಯನ್ನು ಕಾಣುವುದಕ್ಕಾಗಿಯೇ ಬಂದವನಲ್ಲ, ಯುದ್ಧ ಕ್ಷೇತ್ರದತ್ತ ಧಾವಿಸುವವನಿರಬೇಕು ಎಂಬುದಾಗಿ ನನ್ನ ಊಹನೆಯ ಸತ್ಯ ಆಯ್ತಲ್ಲ. ಕಂದ, ನಿನಗೆ ಯಾಕೆ ಈ ಬುದ್ಧಿ ಬಂತು ಹೇಳು. ಈ ಸುದ್ದಿ ತಿಳಿಸುವುದಕ್ಕೆ ಒಂದಿಷ್ಟು ನಿನಗೆ ಬೇಸರ ಆಗಲಿಲ್ವಲ್ಲ ನಿನ್ನ ಹೆತ್ತಮ್ಮನಲ್ಲಿ?
ಮಗನೇ, ಅಭಿಮನ್ಯು ಯಾವುದೇ ಆಗಲಿ ಬಾಯಲ್ಲಿ ಆಡುವುದಕ್ಕೆ ಬಹಳ ಸುಲಭ. ನಿನಗೆ ಚಿಂತೆ ಯಾಕ? ಅದನ್ನು ಕಾರ್ಯರೂಪಕ್ಕೆ ತರುವುದು ತುಂಬಾ ಕಷ್ಟ ಕಂದ. ಸಾಮಾನ್ಯವೇ ಯುದ್ಧ ಸಮರವಿಂದು ಕಂದ. ಒಡನಾಡಿಗಳ ಜೊತೆಯಲ್ಲಿ ಆಟ ಆಡಿದಷ್ಟು ಸುಲಭ ಅಂತ ತಿಳಿದಯ್ಯ ಕಂದ. ಯಾವ ಕಾರ್ಯಕ್ಷೇತ್ರದತ್ತ ನಾವು ಮುಂದಾಗುವುದಿದ್ದರೂ ಸಾಕಷ್ಟು ಯೋಚಿಸಿಕೊಳ್ಳಬೇಕು. ಏನು ಯೋಚಿಸಿದ್ ಕಡಿಮೆ ಆಯ್ತು? ಜಯ ಕಾಣುವುದಕ್ಕೆ ಸಾಧ್ಯವೇ ಅಸಾಧ್ಯವೇ ಎಂಬುದಾಗಿ ನೋಡು ಮಗನೇ. ನಾವು ಒಂದು ಹೊರೆಯನ್ನು ಹೊರಬೇಕಿದ್ರೆ ಗೋಣಿನ ತ್ರಾಣವನ್ನು ಅರಿತುಕೊಳ್ಳಬೇಕು. ಅದಕ್ಕಿಂತಲೂ ಹೆಚ್ಚಿನ ಹೊರೆಯನ್ನು ಹೊತ್ತದ್ದಾದ್ರೆ ಗೋಣಿನ ಸ್ಥಿತಿ ಏನಾಗ್ಲಿಕ್ಕಿಲ್ಲ. ಇಂದೀಗ ದ್ರೋಣಾಚಾರ್ಯರು ಕಟ್ಟಿರುವಂತಹ ಚಕ್ರವ್ಯೂಹವನ್ನು ಭೇದಿಸುವುದಕ್ಕಾಗಿ ನೀನು ಹೊರಟು ನಿಂತವ ಕಂದ. ಖಂಡಿತವಾಗಿ ಸಾಧ್ಯ ಆಗ್ಲಿಕ್ಕಿಲ್ಲ ನಿನಗೆ. ನಿನ್ನ ವಿಷಯ ಅಂತಿರಲಿ, ಒಂದೊಮ್ಮೆ ಆ ಹರನೇ ಬಂದರೂ ಖಂಡಿತವಾಗಿ ಸಾಧ್ಯ ಆಗ್ಲಿಕ್ಕಿಲ್ಲ. ಅಂತಹ ಕಾರ್ಯಕ್ಕೆ ನೀನೀಗ ಮುನ್ನುಗ್ಗುತ್ತಿದ್ದಿ. ಹೋಗುತ್ತೇನೆ ಮಗನೇ. ನಿನಗೆ ಅಪ್ಪಣೆ ಕೊಟ್ಟವ್ರು ಯಾರು? ನಮ್ಮ ದೊಡ್ಡಪ್ಪ. ದೊಡ್ಡ ತಂದೆ, ನೀನೇನೋ ಸಣ್ಣ ವಯಸ್ಸು, ಎಳೆಯ ರಕ್ತ, ಕಾರ್ಯದತ್ತ ಈ ರೀತಿ ಹುರಿದುಂಬಿಸಿತು. ದೊಡ್ಡ ತಂದೆ ಆದ್ರೂ ಸ್ವಲ್ಪ ಯೋಚನೆ ಮಾಡಿಕೊಳ್ಳಬೇಕಿತ್ತು ಈ ಹುಡುಗನಿಗೆ ಸಾಧ್ಯ ಆದಿತೆ ಎಂಬುದಾಗಿ. ಅವರು ಯೋಚನೆ ಮಾಡ್ಲಿಲ್ಲ, ಅಪ್ಪಣೆ ಕೊಟ್ಟರು. ನೀನೀಗ ಹೊರಟು ನಿಂತೆ. ಭರವಸೆ ಇದೆ ಅಮ್ಮ? ಮಗನೇ, ನಿನಗೆ ಭರವಸೆ ಉಂಟು? ನನಗೆ ಯಾಕೋ ನಿನ್ನನ್ನು ಹರಸಿ ಕಳುಹಿ ಕೊಡುವುದಕ್ಕೆ ಮನಸ್ಸು ಒಪ್ಪುವುದಿಲ್ಲ ಕಂದ. ಮನಸ್ಸು ಒಪ್ಪುವುದಿಲ್ಲ. ನನ್ನ ಒಂದು ಮಾತನ್ನು ಕೇಳು ಮಗನೇ. ಕಂದ ಒಂದು ಮಾತನ್ನು ಕೇಳು ಮಗನೇ. ಇಂದೀಗ ನೀನು ಯುದ್ಧಕ್ಕೆ ಹೋಗುವುದು ಸರಿಯಲ್ಲ, ನೀತಿಯಲ್ಲ. ಒಂದು ಮಾತಾಡಬೇಡಿ ಅಮ್ಮ. ತಿಳಿದು ತಿಳಿದು ಕೂಡ ನಾನು ನಿನಗೆ ಹಾಗೆ ಹರಸಿ ಕಳುಹಿ ಕೊಡಬೇಕು ಮಗನೇ? ಎತ್ತೋಡಲು ಈ ರೀತಿ ನುಡಿಸಿತು. ಹೋಗಬಾರದು, ಯುದ್ಧದಲ್ಲಿ ಜಯ ಕಾಣ್ತಿ ಎಂಬ ಭರವಸೆ ನನಗಿಲ್ಲ. ನನಗೆ ಯುದ್ಧಕ್ಕೆ ಹೋಗಲೇಬೇಕು. 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 ಹೋಗಪ್ಪ. ಪಾಂಡವರ ಮಾನದ ಪ್ರಶ್ನೆ ಅಲ್ವೇ ಅಮ್ಮ? ಹೌದು ಕಂದ, ಹೋಗು. ಅಸಹಾಯಕ ಸ್ಥಿತಿ ನಮ್ಮ ಸೇನೆ ಒಳಗಿದಾಗ, ವೀರನಾದ ನಾನು ಜೀವಂತ ಇರುವಾಗ, ಕಂದ ಅಮ್ಮ ನನ್ನ ದೇಹದಲ್ಲಿ ಹರಿಯುತ್ತಾ ಇರುವುದು ಕ್ಷಾತ್ರಿಯ ರಕ್ತ ಅಲ್ಲವೇ ಮಗನೇ? ಅಭಿಮನ್ಯು, ಹೋಗಪ್ಪ. ಹೋಗುವ ಮೊದಲಾಗಿ ನನ್ನ ಒಂದು ಮಾತನ್ನು ನಡೆಸಿಕೊಡು. ಏನಾಗಬೇಕು ಹೇಳು. ನಿನ್ನ ಈ ಹೆತ್ತಮ್ಮನ ಕತ್ತನ್ನು ಕತ್ತರಿಸಿ ರಣ ಕ್ಷೇತ್ರದತ್ತ ತೆರಳು. ಅಮ್ಮ ತಡವರೇ ನನ್ನ ತಾಯೇ. ಓ ಅಮ್ಮ,
ನುಡಿವರೆ ರಣವನ್ನು ಜಯಸನ್ನೊಡನೆ ಕಳುವರೆ ಮರುಗುವರೆ ರಣವನ್ನು ಜಯಸೆಂದೊಡನೆ ಕಳುವರೆ ಮರುಗುವರೆ ನೀನೆಂಬ ಅಭಿಮನ್ಯು ಅಂತಹ ಕರ್ಣ ಕಠೋರವಾಗಿ ಮಾತನಾಡ್ತಾ ಇದ್ದೆ ತಾಯಿ. ಕೇವಲ ಒಂದು ಸಾಮಾನ್ಯ ತಾಯಿಯ ನೆಲೆಯಲ್ಲಿ ನಿಂತು ಮಾತನಾಡ್ತಾ ಇದ್ದೀಯಲ್ಲ, ನೀನು ಯಾರು ಎನ್ನುವುದು ನೆನಪಿಸಿಕೋ ಅಮ್ಮ. ನೀನೊಬ್ಬಳು ವೀರ ಕ್ಷಾತ್ರಿಯಾಣಿ, ವೀರ ಭಾರತನ ಹೆಂಡತಿ, ಅಲೌಕಿಕ ಶಕ್ತಿ ಸಂಪನ್ನನಾದ ಶ್ರೀಕೃಷ್ಣನ ತಂಗಿ, ವೀರಾಭಿಮನ್ಯುವಿನ ತಾಯಿ. ಅಮ್ಮ ಸ್ವಲ್ಪ ಯೋಚಿಸು, ಹಕ್ಕಿಯ ಮರಿಗೆ ಹಾರುವುದನ್ನು ಹೇಳಿಕೊಡಬೇಕೆ ಅಮ್ಮ? ಬೆಂಕಿಯ ಕಿಡಿ ಎನ್ನುವ ಕಾರಣದಿಂದ ಸುಡುವ ಗುಣ ಹೋದೀತೆ ಅಮ್ಮ, ಸರ್ಪದ ಮರಿ ಎಂದು ವಿಷ ಅದರಲ್ಲಿ ಇಲ್ಲದೆ ಹೋದೀತೆ. ನಾನೊಬ್ಬ ಮಗು ಎನ್ನುವ ಕಾರಣದಿಂದ ರಣಕ್ಷೇತ್ರಕ್ಕೆ ಹೋಗುವುದಕ್ಕೆ ಭಯಗೊಳ್ಳಬೇಕೆ ತಾಯಿ? ವೀರರ ಎದೆಯನ್ನು ಮೆಟ್ಟಿ ವಿಕ್ರಮವನ್ನು ಪ್ರದರ್ಶಿಸುವುದಕ್ಕೆ ನಿಮ್ಮ ಮಗ ಸಮರ್ಥನಾಗಿ ಬೆಳೆದಿದ್ದಾನೆ ಅಮ್ಮ. ಕುರುಸೇನೆಯನ್ನು ತರಿದು ಚಕ್ರವ್ಯೂಹವನ್ನು ಮುರಿದು ಕುರುಧಾರುಣಿಯಲ್ಲಿ ಜಯವನ್ನ ಸಂಪಾದಿಸುವ ವಿಷಯದಲ್ಲಿ ನಿಮ್ಮ ಮಗ ಅಂಜಲಾರ ಇದು ವಿಜಯಶ್ರೀಯ ಮೂಡಿ ಸರಗನ್ನ ಹಿಡಿದೆಳೆದು ಪುನಃ ಇಲ್ಲಿಗೆ ಬರದೇ ಇದ್ದರೆ ನಿಮ್ಮ ಮಗನಲ್ಲ ಅಮ್ಮ, ಸಂತೋಷದಿಂದ ನನ್ನ ಸುರಿವ ಕಂಬನಿಯಿಂದ ಸುರಿವ ಕಂಬನಿಯನ್ನು ಸೆರಗಿ